ಮಿತ್ರರೇ ನಮಸ್ಕಾರ. ಮಿತ್ರರೇ, ಗಗನ್ ಶ್ರೀನಿವಾಸ್. ಈಗ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಅದೇ ಡಾಕ್ಟರ್ ಬ್ರೋ ಅಂತಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಈ ಡಾಕ್ಟರ್ ಬ್ರೋ ಅಂತ ಛಾಪನ್ನು ಮೂಡಿಸಿದ್ದಾರೆ. ವಿಶ್ವದ ಅನೇಕ ದೇಶಗಳನ್ನ ನಿಮ್ಮ ಮನೆ ಮನೆಗೆ ತಲುಪಿಸಿದ್ದಾರೆ. ಮನ ಮುಟ್ಟುವಂತೆ ಅಲ್ಲಿನ ವರದಿಗಳನ್ನ ಮಾಡಿದ್ದಾರೆ. ಯಾವ್ಯಾವ ದೇಶದಲ್ಲಿ ಏನ್ ಸಂಸ್ಕೃತಿ ಇದೆ, ಅಲ್ಲಿನ ಜನ ಹೇಗ್ ಬದುಕ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಜೀವನ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಡಾಕ್ಟರ್ ಬ್ರೋ ಸಾಧನೆ ಇದೆಯಲ್ಲ, ಇದು ಎಲ್ಲರೂ ಮೆಚ್ಚುವಂತಹದ್ದು. ಹೀಗಾಗಿ ಡಾಕ್ಟರ್ ಬ್ರೋ ಇವತ್ತು 16 ಸಿನಿಮಾ ಮಾಡಿದಂತಹ ನಟರಿಗಿಂತಲೂ ಹೆಚ್ಚಾಗಿ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಇದಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಅವರು ಹೋದಲ್ಲೆಲ್ಲ ಅವರಿಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಜನ ಮುಗಿ ಬೀಳ್ತಾರೆ. ಮನೆಯಲ್ಲಿರುವ ಅಜ್ಜಿಗೂ ಡಾಕ್ಟರ್ ಬ್ರೋ ಗೊತ್ತು, ಮನೆಯಲ್ಲಿರುವ ಅಜ್ಜನಿಗೂ ಗೊತ್ತು, ಚಿಕ್ಕ ವಯಸ್ಸಿನ ಹುಡುಗರಿಗೂ ಗೊತ್ತು. ಯಾರಿಗೆಲ್ಲ ಯೂಟ್ಯೂಬ್ ಫೇಸ್ಬುಕ್ನ ಸ್ವಲ್ಪ ಪರಿಚಯ ಇದೆಯೋ ಅವರೆಲ್ಲರಿಗೂ ಡಾಕ್ಟರ್ ಬ್ರೋ ಗೊತ್ತು. ಅಷ್ಟರ ಮಟ್ಟಿಗೆ ಡಾಕ್ಟರ್ ಬ್ರೋ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಮಿತ್ರರೇ, ಡಾಕ್ಟರ್ ಬ್ರೋಗೆ ಯಾವುದೇ ವಿರೋಧಿಗಳಿರಲಿಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಂಸ್ಕೃತಿಯವರು ಎಲ್ಲರೂ ಅವರನ್ನ ಅಭಿನಂದಿಸ್ತಾ ಇದ್ರು, ಬೆಂಬಲಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಯಾಕೋ ಡಾಕ್ಟರ್ ಬ್ರೋಗೂ ಧರ್ಮದ ಬಣ್ಣ ಬಳಿಯೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಮಿತ್ರರೇ, ಇವತ್ತು ಯೂಟ್ಯೂಬರ್ಸ್ ಇರಬಹುದು ಅಥವಾ ಫೇಸ್ಬುಕ್ ನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಏನಿರ್ತಾರೆ, ಅವರಿಗೆ ವಿರೋಧಿಗಳು ಇದ್ದೇ ಇರ್ತಾರೆ. ಒಂದಷ್ಟು ಜನ ನೆಗೆಟಿವ್ ಕಾಮೆಂಟ್ ಹಾಕಿಯೇ ಹಾಕ್ತಾರೆ, ಆದ್ರೆ ಡಾಕ್ಟರ್ ಬ್ರೋಗೆ ಯಾರು ನೆಗೆಟಿವ್ ಕಾಮೆಂಟ್ ಹಾಕ್ತಾ ಇರಲಿಲ್ಲ. ಯಾಕಂದ್ರೆ ಆ ರೀತಿಯ ಕಂಟೆಂಟ್ ಗಳನ್ನ ಡಾಕ್ಟರ್ ಬ್ರೋ ಹಾಕ್ತಾನೆ ಇರಲಿಲ್ಲ. ವಿದೇಶಕ್ಕೆ ಹೋಗ್ತಾ ಇದ್ರು, ಅಲ್ಲಿನ ಜೀವನ ಶೈಲಿಯನ್ನ ತೋರಿಸ್ತಾ ಇದ್ರು, ಆ ದೇಶ ಹೇಗಿದೆ ಅಂತ ಸರಳವಾದ ಭಾಷೆಯಲ್ಲಿ ವಿವರಿಸ್ತಾ ಇದ್ರು. ಇದನ್ನ ವಿರೋಧಿಸೋದಾದ್ರೂ ಯಾಕೆ? ಹೀಗಾಗಿ ಅವರಿಗೆ ನೆಗೆಟಿವ್ ಕಮೆಂಟ್ಗಳೇ ಇರಲಿಲ್ಲ. ಒಂದು ರೀತಿಯಲ್ಲಿ ಅಜಾತ ಶತ್ರು ಆಗಿದ್ರು. ಆದ್ರೆ ಅವ್ರು ಯಾವಾಗ ಚೀನಾಗ ಹೋದ್ರು ಆವಾಗ್ನಿಂದ ಅವರಿಗೆ ವಿರೋಧಿಗಳು ಹುಟ್ಟುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮಿತ್ರರೇ, ಈಗ ಅಯೋಧ್ಯೆಗೆ ಹೋದ ಬಳಿಕವಂತೂ ಡಾಕ್ಟರ್ ಬ್ರೋಗೆ ಕೋಮುವಾದಿ ಎನ್ನುವಂತಹ ಪಟ್ಟ ಕಟ್ಟಲಾಗ್ತಾ ಇದೆ. ಕೆಲವರು ಡಾಕ್ಟರ್ ಬ್ರೋಗೆ ಕೋಮುವಾದಿ ಅನ್ನುವಂತಹ ಲೇಬಲ್ ಅನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಇದು ಬೇಸರದ ಸಂಗತಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ ಅಂತ್ಯದ ವೇಳೆಗೆ ಡಾಕ್ಟರ್ ಬ್ರೋ ಚೀನಾ ಪ್ರವಾಸವನ್ನ ಕೈಗೊಂಡಿದ್ರು. ಚೀನಾದಿಂದ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ರು. ಆ ವೇಳೆ ಅವ್ರು ಏನ್ ಹೇಳಿದ್ರು, ಚೀನಾ ನೋಡ್ರಿ ಎಷ್ಟು ಅಭಿವೃದ್ಧಿ ಆಗ್ಬಿಟ್ಟಿದೆ, ನಮ್ ಭಾರತದಲ್ಲಿ ಇದನ್ನೆಲ್ಲ ತೋರಿಸೋದೇ ಇಲ್ಲ, ಕೇವಲ ಜಾತಿ ಧರ್ಮ ಅಂತ ಬಿಂಬಿಸ್ತಾರೆ. ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗ ಕೆಲವರು ಅವರನ್ನ ವಿರೋಧಿಸಿದ್ರು, ಯಾಕೆ ಬೇಕು ಡಾಕ್ಟರ್ ಬ್ರೋಗ್ ಇದೆಲ್ಲ ಅಂತ. ಇನ್ ಕೆಲವರು ಅವರನ್ನ ತಲೆ ಮೇಲೆ ಇಟ್ಟುಕೊಂಡು ಕೊಂಡಾಡಿದ್ರು, ಮುಖ್ಯವಾಗಿ ಲೆಫ್ಟಿಸ್ಟ್ ಗಳು. ನೋಡ್ರಿ ಡಾಕ್ಟರ್ ಬ್ರೋ ಧರ್ಮ ಜಾತಿ ಬಗ್ಗೆ ಎಲ್ಲ ಮಾತನಾಡ್ತಾ ಇದಾರೆ, ಎಷ್ಟೊಂದು ಪ್ರಗತಿಪರರಾಗಿದ್ದಾರೆ, ಇನ್ನೇನ್ ಲೆಫ್ಟಿಸ್ಟ್ ಗಳು ನಮ್ಮ ಗುಂಪಿಗೆ ಸೇರಿಸ್ಕೊಂಡು ಅವರಿಗೆ ಅಧ್ಯಕ್ಷ ಪಟ್ಟ ಕೊಡೋದೊಂದೇ ಬಾಕಿ. ಆ ಮಟ್ಟಕ್ಕೆ ಅವರನ್ನ ಹೊಗಳ್ತಾ ಇದ್ರು, ಹೊಗಳಿ ಅಟ್ಟಕ್ಕೆ ಏರಿಸಿದ್ರು. ಮಿತ್ರರೇ, ಅದಾದ ನಂತರ ಡಾಕ್ಟರ್ ಬ್ರೋ ಯಾವುದೇ ವಿಡಿಯೋವನ್ನ ಮಾಡಿರಲಿಲ್ಲ. ಸ್ವಲ್ಪ ದಿನ ಅವರು ಬ್ರೇಕ್ ತೆಗೆದುಕೊಂಡಿದ್ರು. ಆಗ ಅನೇಕ ಊಹಾಪೋಹಗಳನ್ನು ಹಬ್ಬಿಸಲಾಗ್ತಾ ಇತ್ತು. ಓ ಡಾಕ್ಟರ್ ಬ್ರೋ ಎಲ್ಲೋ ಚೈನಾದಲ್ಲಿ ಇದ್ರಂತೆ, ಅವ್ರನ್ನ ಚೈನಾ ಸರ್ಕಾರ ಅರೆಸ್ಟ್ ಮಾಡಿದೆಯಂತೆ, ಕಮ್ಯುನಿಸ್ಟ್ ಸರ್ಕಾರ ಅವರನ್ನ ಬಂಧಿಸಿಟ್ಟಿದೆಯಂತೆ, ಈಗೆಲ್ಲ ಅನೇಕ ಸುಳ್ಳು ಊಹಾಪೋಹದ ಸುದ್ದಿಗಳನ್ನು ಹರಿದಾಡಿಸಲಾಗ್ತಾ ಇತ್ತು. ಕೊನೆಗೂ ಡಾಕ್ಟರ್ ಬ್ರೋ ಪ್ರತ್ಯಕ್ಷ ಆದ್ರು. ಯಾವತ್ತು? ಕ್ಯಾಲೆಂಡರ್ ವರ್ಷದ ಮೊದಲನೇ ದಿನ ಅವರು ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಅದು ಎಲ್ಲಿಂದ? ಅಯೋಧ್ಯೆಯಿಂದ. ಅವ್ರ ವಿಡಿಯೋ ಹೇಗೆ ರಿಲೀಸ್ ಆಯಿತು ಅಂತಂದ್ರೆ, ಅಯೋಧ್ಯೆಯ ಸರಯೂ ನದಿಯಲ್ಲಿ ನಿಂತ್ಕೊಂಡು ಮರ್ಯಾದಾ ಪುರುಷೋತ್ತಮನ ನಾಡಿಗೆ ಸ್ವಾಗತ, ಇಲ್ಲಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿನ ಸ್ವಲ್ಪ ಮಣ್ಣನ್ನ ಕೈಯಲ್ಲಿ ಹಿಡಿದು, ಇದು ರಾಮ ಮೆಟ್ಟಿದಂತಹ ಮಣ್ಣು, ಸೀತೆ ಮೆಟ್ಟಿದಂತಹ ಮಣ್ಣು, ಪರಮ ಪವಿತ್ರವಾದಂತಹ ಮಣ್ಣು ಅಂತ ವಿವರಿಸಿದ್ರು. ಅದಾದ ನಂತರ ಅವರು ಹನುಮಾನ್ ಗಡಿಗೆ ಹೋದ್ರು, ಸೀತಾಮಾತೆ ತವರೂರಾದಂತಹ ಮಿಥಿಲೆಗೆ ಹೋದ್ರು, ಶ್ರೀರಾಮ ಹಾಗೂ ಸೀತೆ ನೆಲೆಸಿದ್ದಂತಹ ಕನಕ ಭವನ, ಕೈಕೇಯಿ ಕೊಟ್ಟಂತಹ ಕನಕ ಭವನ ಏನಿತ್ತು ಅದನ್ನು ಪರಿಚಯ ಮಾಡಿಸಿದ್ರು, ಶ್ರೀರಾಮಚಂದ್ರ ಸೀತೆಯನ್ನ ಮದುವೆಯಾದಂತಹ ಜಾಗವನ್ನು ತೋರಿಸಿದ್ರು. ಹೀಗೆ ಉತ್ತರ ಪ್ರದೇಶ, ನೇಪಾಳ ಈ ಭಾಗದ ಒಂದಷ್ಟು ಜಾಗಗಳ ಪರಿಚಯ ಮಾಡಿಸುವಂತ ಕೆಲಸ ಮಾಡಿದ್ರು. ಮಿತ್ರರೇ, ಈ ನಡುವೆ ಡಾಕ್ಟರ್ ಬ್ರೋ ಒಂದು ಮಾತು ಹೇಳಿದ್ರು. ಏನು? ಇದು ನಿಜವಾದ ಭಾರತದ ಇತಿಹಾಸ. ನಮ್ಗೆ ಈ ದಾಳಿಕೋರರು ಇದ್ದಾರಲ್ಲ, ಈ ಗಜ್ನಿ, ಗೋರಿ, ಬಾಬರ್ರು, ಇವ್ರನ್ನೆಲ್ಲ ಸಾಕಷ್ಟು ವಿಜೃಂಭಿಸಿದ್ದಾರೆ. ನಾವು ಪುಟಗಟ್ಟಲೆ ಓದಿ ಎಕ್ಸಾಮ್ ಅನ್ನ ಬರೆದಾಗಿದೆ, ಆ ಇತಿಹಾಸ ನಮಗೆ ಬೇಕಾಗಿಲ್ಲ. ನಿಜವಾದ ಇತಿಹಾಸ ಅದು ಶ್ರೀರಾಮನ ಇತಿಹಾಸ. ಈ ಒಂದು ಮಾತನ್ನು ಹೇಳಿದ್ರು. ಮಿತ್ರರೇ, ಯಾವಾಗ ಈ ವಿಡಿಯೋ ರಿಲೀಸ್ ಆಯಿತೋ ಮಾರನೇ ಕ್ಷಣದಿಂದಲೂ ಕೂಡ ಈ ವಿಡಿಯೋವನ್ನು ಸಾಕಷ್ಟು ವೈರಲ್ ಮಾಡಲಾಗ್ತಾ ಇದೆ. ಅಂದರೆ ಡಾಕ್ಟರ್ ಬ್ರೋ ಮಥಾಂಧ, ಅವನೊಬ್ಬ ಅಗ್ರಹಾರದ ಗೇಟ್ ಕೀಪರ್, ಆತನ ಜಾತಿಯ ಬಗ್ಗೆ ಹೇಳಲಾಗ್ತಾ ಇದೆ, ಆತ ಬ್ರಾಹ್ಮಣ ಹೀಗಾಗಿ ಆತ ಬಿಜೆಪಿಯನ್ನು ಬೆಂಬಲಿಸ್ತಾನೆ, ಮೋದಿಯ ಬಂಟ, ಹಾಗೆ ಹೀಗೆ ಅನೇಕ ವಿಧವಾಗಿ ಡಾಕ್ಟರ್ ಬ್ರೋವನ್ನು ಟೀಕಿಸಲಾಗ್ತಾ ಇದೆ. ಮಿತ್ರರೇ, ನಿಜಕ್ಕೂ ಕೂಡ ಇದೊಂದು ವಿಪರ್ಯಾಸ. ಇವತ್ತು ಡಾಕ್ಟರ್ ಬ್ರೋ ಚಿಕ್ಕ ವಯಸ್ಸಿನಲ್ಲೇ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಸಂಸ್ಕೃತಿ, ಅಲ್ಲಿನ ವಿಚಾರಗಳನ್ನು, ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು, ಚೈನಾಗೆ ಹೋಗಿದ್ರು, ಎಲ್ಲೋ ಕಷ್ಟಕಷ್ಟದ ದೇಶಗಳು, ನೀವು ಆಫ್ರಿಕಾದ ಕೆಲ ದೇಶಗಳಿಗೆ ನಾವೆಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಂಥ ದೇಶಗಳಿಗೆ ಹೋದ್ರು, ಯುದ್ಧ ಪೀಡಿತ ಪ್ರದೇಶಗಳಿಗೆ ಹೋಗಿ ಅಲ್ಲಿಂದ ವಿಡಿಯೋ ಮಾಡಿ ಕರ್ನಾಟಕದಲ್ಲಿ ಮನೆಯಲ್ಲಿ ಕೂತು ಆರಾಮಾಗಿ ನೋಡುವಾಗ ಮಾಡಿದ್ರು. ಇಂತಹ ಸಾಧನೆ ಮಾಡ್ತಿರೋದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಅವರ ಧರ್ಮ, ಅವರ ಆಸೆ, ಅವರ ಆಸಕ್ತಿ, ಅಯೋಧ್ಯೆಯಲ್ಲಿ ಈಗ ಒಂದು ಮಹಾನ್ ಕಾರ್ಯ ನಡೀತಾ ಇದೆ. ಅದನ್ನು ತೋರಿಸೋದಕ್ಕೆ ಅವರು ಅಲ್ಲಿಗೆ ಹೋಗಿದ್ದಾರೆ. ರಾಮನ ಹೆಜ್ಜೆ ಗುರುತು ಅಂತ ಹೇಳಿ ರಾಮನ ಇತಿಹಾಸ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ವಿಚಾರ ಕೆಲವರಿಗೆ ಜೀರ್ಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನು ವಿರೋಧಿಸ್ತಾ ಇದ್ದಾರೆ, ಡಾಕ್ಟರ್ ಬ್ರೋಗೆ ಕೋಮುವಾದಿ ಪಟ್ಟವನ್ನು ಕಟ್ತಾ ಇದ್ದಾರೆ. ಇನ್ನು ಮಿತ್ರರೇ, ರಷ್ಯಾದ ವಿಚಾರಕ್ಕೆ ಬಂದ್ಬಿಡೋಣ. ರಷ್ಯಾ ನಮಗೆ ಉಕ್ರೇನ್ ಯುದ್ಧ ಆರಂಭಿಸಿದ ದಿನದಿಂದಲೂ ಕೂಡ ಅಗ್ಗದ ದರದಲ್ಲಿ ಪೆಟ್ರೋಲ್ ಅನ್ನು ಕೊಡ್ತಾ ಇತ್ತು. ಅಂದ್ರೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಾ ಇತ್ತು. ಯಾಕೆ ಅಂತಂದ್ರೆ ರಷ್ಯಾ ಯುರೋಪ್ಗೆ ಕಚ್ಚಾ ತೈಲವನ್ನು ಪೂರೈಸ್ತಾ ಇತ್ತು, ಆದರೆ ನಿರ್ಬಂಧದ ಕಾರಣದಿಂದಾಗಿ ರಷ್ಯಾದ ಕಚ್ಚಾ ತೈಲಕ್ಕೆ ಬೇಡಿಕೆ ಕಡಿಮೆ ಆಯಿತು.
ಸಹಜವಾಗಿ ಅವರ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇತ್ತು. ಏನ್ ಮಾಡೋದು, ನಾವು ಅಗ್ಗದ ದರದಲ್ಲಿ ಕೊಡ್ತೀವಿ, ಡಿಸ್ಕೌಂಟ್ ದರದಲ್ಲಿ ನಾವು ಕಚ್ಚಾ ತೈಲ ಪೂರೈಕೆ ಮಾಡ್ತೀವಿ ಅಂತ ರಷ್ಯಾದವರು ಹೇಳಿದ್ರು. ಭಾರತದವರು ಎಲ್ಲ ವಿರೋಧದ ನಡುವೆಯೂ ಕೂಡ ಅದನ್ನ ಬೈ ಮಾಡಿದ್ರು. ಕೇಂದ್ರ ಸರ್ಕಾರ ಅಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರು. ಮಿತ್ರರೇ, ಕಳೆದ 3 ದಿನದ ಹಿಂದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಪ್ರವಾಸ ಕೈಗೊಂಡಿದ್ರು, ರಷ್ಯಾದ ಅಧ್ಯಕ್ಷರನ್ನ ಮೀಟ್ ಆದ್ರು. ಈ ವೇಳೆ ರಷ್ಯಾದ ಅಧ್ಯಕ್ಷರು ಏನ್ ಹೇಳಿದ್ರು, ಮೋದಿ ಅವರು ಇನ್ನೊಮ್ಮೆ ಗೆದ್ದು ಬರಬೇಕು, ನಾನೊಬ್ಬ ಸ್ನೇಹಿತನಾಗಿ ಅದಕ್ಕೆ ಹಾರೈಸ್ತಾ ಇದ್ದೀನಿ, ಹೀಗಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಸಾಮಾನ್ಯವಾಗಿ ಇಂತಹ ಸ್ಟೇಟ್ಮೆಂಟ್ ಎಲ್ಲ ಕೊಡೋದಿಲ್ಲ. ಇದರ ಜೊತೆಗೆ ಭಾರತದೊಂದಿಗೆ ಏನು ಕಚ್ಚಾ ತೈಲ ವ್ಯಾಪಾರ ನಡೀತಾ ಇದೆ, ಇದನ್ನು ಇನ್ನಷ್ಟು ಜಾಸ್ತಿ ಮಾಡ್ತೀವಿ, ಹೀಗಂತಲೂ ರಷ್ಯಾ ಅಧ್ಯಕ್ಷರು ಹೇಳಿದ್ರು. ಇದಿಷ್ಟೇ ಅಲ್ಲ ಮಿತ್ರರೇ, ಯುದ್ಧ ಆರಂಭವಾಗೋದಕ್ಕೂ ಮುಂಚೆ ಭಾರತ ರಷ್ಯಾ ನಡುವೆ ಕೇವಲ 8-10 ಬಿಲಿಯನ್ ಡಾಲರ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೀತಾ ಇತ್ತು. ಈಗ ಅದು 50 ಬಿಲಿಯನ್ ಡಾಲರ್ ಅನ್ನು ರೀಚ್ ಆಗಿದೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ರಷ್ಯಾದಿಂದ ಭಾರತ ತೈಲದ ಉತ್ಪನ್ನವನ್ನು ತರಿಸ್ಕೊಳ್ತಾ ಇದೆ. ಇದರ ನಡುವೆ ರಷ್ಯಾ ಶಾಕ್ ಕೊಟ್ಟಿದೆ, ನಾವು ಇನ್ನು ಮುಂದೆ ಅಷ್ಟೊಂದು ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡೋದಿಲ್ಲ, ನಾವು ದರವನ್ನು ಏರಿಸ್ತೀವಿ ಅಂತ ರಷ್ಯಾ ಹೇಳಿದೆ. ಇದನ್ನು ಸ್ವತಃ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಹೇಳಿಕೆ ನೀಡಿದ್ದಾರೆ. ರಷ್ಯಾ ಹೀಗೆ ಹೇಳ್ತಾ ಇದೆ, ನಮಗಿನ್ನಷ್ಟು ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲ ಪೂರೈಕೆ ಆಗೋದಿಲ್ಲ, ಹೀಗಂತ ರಷ್ಯಾ ಉಲ್ಟಾ ಹೊಡೆದಿದೆ ಅಂತ ಹೇಳಿದ್ದಾರೆ. ಸಹಜವಾಗಿ ಭಾರತಕ್ಕೆ ಇದು ಆತಂಕಕಾರಿಯಾದಂಥ ವಿಚಾರ, ಯಾಕೆಂದರೆ ತೈಲ ಬೆಲೆಯನ್ನು ಇಳಿಸಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಇದೆ. ಚುನಾವಣೆ ಬೇರೆ ಬರ್ತಾ ಇದೆ, ತೈಲ ಬೆಲೆ ಏರಿದೆ, ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಇಳಿಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇದೆ. ತೈಲ ಬೆಲೆ ಇಳಿಬೇಕು ಅಂತಂದರೆ ನಮಗೆ ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲ ಸಿಗಬೇಕು, ಇಲ್ಲದೆ ಹೋದರೆ ಈ ಬೆಲೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಪೆಕ್ ದೇಶಗಳು ಬೆಲೆಯನ್ನು ಏರಿಸ್ಕೊಂಡಿದ್ದಾವೆ. ಸದ್ಯ ರಷ್ಯಾನೂ ಕೂಡ ಉಲ್ಟಾ ಹೊಡೆದಿದ್ದೆ, ಆದರೆ ಭಾರತದ ತೈಲ ಮಾರುಕಟ್ಟೆ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ರಷ್ಯಾ ಯಾಕೋಸ್ಕರವಾಗಿ ಈ ನಿರ್ಧಾರ ಕೈಗೊಂಡಿದೆ ಅಂತ ಇದುವರೆಗೂ ಕೂಡ ಬಹಿರಂಗವಾಗಿಲ್ಲ. ಮುಖ್ಯವಾಗಿ ರಷ್ಯಾ ಭಾರತಕ್ಕೆ ಏನು ಬೇಡಿಕೆ ಇಡ್ತಾ ಇದೆ ಅಂತಂದರೆ, ನೀವು ರೂಪಾಯಿಯಲ್ಲಿ ಪೇಮೆಂಟ್ ಮಾಡಬೇಡಿ, ಚೈನಾದ ಯುವಾನ್ನಲ್ಲಿ ಪೇಮೆಂಟ್ ಮಾಡಿ ಅಂತ ರಷ್ಯಾದ ಮುಖ್ಯ ಬೇಡಿಕೆ. ಆದರೆ ಭಾರತಕ್ಕೆ ಇದು ಅಷ್ಟು ಆಸಕ್ತಿದಾಯಕವಾಗಿಲ್ಲ. ನಾವು ಚೈನಾದಿಂದ ಕರೆನ್ಸಿಯನ್ನು ಕೊಂಡುಕೊಂಡು ರಷ್ಯಾಗೆ ಕೊಡುವಂತಹದ್ದು ಭಾರತಕ್ಕೇಕೋ ಸಮಂಜಸವಾಗಿ ಕಾಣ್ತಾ ಇಲ್ಲ. ಹೀಗಾಗಿ ಇದೊಂದು ವಿಚಾರದಲ್ಲಿ ತಿಕ್ಕಾಟ ಇದೆ. ಜೊತೆಗೆ ಭಾರತ ಸ್ವಲ್ಪ ಅಮೆರಿಕ ಕಡೆಗೆ ಹೆಚ್ಚು ವಾಲ್ತಾ ಇದೆ. ಇಷ್ಟೇ ಅಲ್ಲದೆ ಫ್ರಾನ್ಸ್ ಜೊತೆಗೂ ಕೂಡ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಕೆಲವರು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದೇ ಕಾರಣದಿಂದ ರಷ್ಯಾ ಈ ನಿರ್ಧಾರ ಕೈಗೊಂಡಿದೆ ಅಂತ. ರಷ್ಯಾ ಕೇವಲ ಇದೊಂದೇ ಕಾರಣಕ್ಕೆ ಬೆಲೆಯನ್ನು ಏರಿಸಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ಏನು ಕಾರಣ ಆಗ್ತಾ ಇದೆ ಅಂತಂದರೆ, ಶಿಪ್ಪಿಂಗ್ ಕಂಪನಿಗಳಿಗೆ ಅಮೆರಿಕ ಸಾಕಷ್ಟು ನಿರ್ಬಂಧ ವಿಧಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಷ್ಯಾದ ತೈಲದ ಮೇಲೆ ಅಮೆರಿಕ $60 ಮಾರಾಟ ಮಾಡಬೇಕು ಅಂತ ಪ್ರೈಸ್ ಕ್ಯಾಪನ್ನು ಹಾಕಿತ್ತು. ಆದರೆ ರಷ್ಯಾ ಇದಕ್ಕೆ ಒಪ್ಕೊಂಡಿರಲಿಲ್ಲ. ಹೀಗಾಗಿ ಈ ಶಿಪ್ಪಿಂಗ್ ಕಂಪನಿಗಳ ಮೇಲೆ, ಈ ಹಡಗನ್ನು ಹೊಂದಿರ್ತಾವಲ್ಲ ಅಂತಹ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸ್ತಾ ಇದೆ. ಇದರಿಂದಾಗಿ ರಷ್ಯಾ ಒತ್ತಡಕ್ಕೊಳಗಾಗ್ತಾ ಇದೆ. ಅಷ್ಟೊಂದು ಕಡಿಮೆ ದರದಲ್ಲಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡೋದಕ್ಕೆ ರಷ್ಯಾಗೆ ಆಗ್ತಾ ಇಲ್ಲ. ಇದೇ ಕಾರಣದಿಂದ ಬೆಲೆ ಏರಿಸ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಎಷ್ಟು ಬೆಲೆ ಏರಿದೆ, ಇನ್ನು ಮುಂದೆ ವ್ಯಾಪಾರ ಮಾಡ್ತೀವಾ ಇಲ್ವಾ, ಇದು ಯಾವುದನ್ನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಡೆವಲಪ್ಮೆಂಟ್ ಆಗಬಹುದು. ಮಿತ್ರರೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ ಬಹಳಷ್ಟು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ ಇದನ್ನು ರಾಜಕೀಯವಾಗಿ ದೊಡ್ಡ ಅಸ್ತ್ರ ಅಂತಲೇ ಪರಿಗಣಿಸಿದೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಆತ ಕರಸೇವಕನೇ ಅಲ್ಲ, ಆತನ ಮೇಲೆ ಸಾಕಷ್ಟು ಕೇಸ್ಗಳಿದೆ, ಮಟ್ಟಿ ಸರಾಯಿ ಕೇಸ್ ಕೂಡ ಆತನ ಮೇಲಿದೆ, ಆತ ಸಾಕಷ್ಟು ಸಮಾಜ ವಿದ್ರೋಹ ಕೆಲಸಗಳನ್ನು ಮಾಡಿದ್ದಾನೆ, ಹೀಗಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇದರ ನಡುವೆ ಮಿತ್ರರೇ, ಮಾಜಿ ಬಿಜೆಪಿಗ ಹಾಲಿ ಕಾಂಗ್ರೆಸ್ಸಿಗ ಜಗದೀಶ್ ಶೆಟ್ಟರ್ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಆ ಕೇಸನ್ನು ವಾಪಸ್ ಪಡಿಬೇಕು, ಶ್ರೀಕಾಂತ್ ಪೂಜಾರಿ ಮೇಲೆ ಯಾವುದೇ ಕೇಸ್ ಹಾಕಬಾರ್ದು, ಆತನ ಮೇಲಿರುವಂತಹ ರೌಡಿ ಶೀಟರನ್ನು ಕೂಡ ತೆಗೆದು ಹಾಕಬೇಕು, ಯಾಕೆಂದರೆ ಇದು 30 ವರ್ಷದ ಹಿಂದಿನದ್ದು, ಈಗ ಆ ಕೇಸನ್ನು ಓಪನ್ ಮಾಡಿ ಏನೂ ಲಾಭ ಇಲ್ಲ, ಇದೆಲ್ಲ ಮುಗಿದು ಹೋದಂತಹ ಅಧ್ಯಾಯ. ಆತ ಯಾವುದೋ ದೊಂಬಿ ಗಲಾಟೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರಬಹುದು, ಆ ಸಂದರ್ಭದಲ್ಲಿದ್ದಂತಹ ಸರ್ಕಾರ ಆತನ ಮೇಲೆ ಕೇಸ್ ಹಾಕಿರುತ್ತೆ. ಕೆಲವೊಮ್ಮೆ ಈ ಗೂಂಡಾ ಕಾಯ್ದೆಯನ್ನು ತಪ್ಪಾಗಿ ಬಳಸಿಕೊಳ್ಳಲಾಗುತ್ತೆ, ಇದರಿಂದ ಹಿಂಸೆ ಆಗುತ್ತೆ, ನಾನೇ ಎಷ್ಟೋ ಮಂದಿಗೆ ಗೂಂಡಾ ಕಾಯ್ದೆಯನ್ನು ತೆಗೀರಿ ಅಂತ ಪೊಲೀಸರಿಗೆ ಹೇಳಿದ್ದೆ. ಈಗ ಶ್ರೀಕಾಂತ್ ಪೂಜಾರಿ ವಿಚಾರದಲ್ಲೂ ಕೂಡ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಸರ್ಕಾರ ಆ ಕೇಸನ್ನು ವಾಪಸ್ ಪಡಿಬೇಕು, ಈ ಕೇಸನ್ನು ಮುಂದುವರಿಸಬಾರದು ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ ಮೇಲೆ ಬಿಜೆಪಿಯನ್ನು ಹಿಗ್ಗಾಮುಗ್ಗಾ ಟೀಕಿಸ್ತಾ ಇದ್ರು. ನಾನು ಹಿಂದೆ ಬಿಜೆಪಿಯಲ್ಲಿದ್ದೆ, ನಾನು ಹಿಂದೆ ಮೋದಿಯನ್ನು ಹೊಗಳಿದ್ದೆ, ಇದು ಯಾವುದೂ ಕೂಡ ಅವ್ರಿಗೆ ನೆನಪಿಲ್ಲ. ಅವರೀಗ ಕಾಂಗ್ರೆಸ್ಸನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಬಿಜೆಪಿಯನ್ನು ಸಿಕ್ಕಾಪಟ್ಟೆ ಟೀಕಿಸ್ತಾ ಇದ್ರು. ಆದರೀಗ ಶ್ರೀಕಾಂತ್ ಪೂಜಾರಿ ವಿಚಾರದಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆ ಏನಿದೆ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಮುಜುಗರ ತರಿಸಿದೆ. ಕಾಂಗ್ರೆಸ್ ಸರ್ಕಾರ ಏನು ಬಿಂಬಿಸೋದಕ್ಕೆ ಹೊರಟಿತ್ತು, ಶ್ರೀಕಾಂತ್ ಪೂಜಾರಿ ಒಬ್ಬ ಸಮಾಜಘಾತುಕ ಅಂತ. ಜಗದೀಶ್ ಶೆಟ್ಟರ್ ಹೀಗೆ ಹೇಳಿರೋದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಜವಾಗಿ ಮುಜುಗರ ಆಗಿರುತ್ತೆ. ಮಿತ್ರರೇ, ಇದಿಷ್ಟು ಇವತ್ತು ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.